ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೀವೆಂದಾದ್ರೂ ಚರಿತ್ರೆಯಲ್ಲಿ ದರಿದ್ರವಾದಂತಹ ವರ್ಷನ ನೋಡಿದ್ರ? ನೋಡಿಲ್ಲ ಅಂದ್ರೆ ಈ ವಿಡಿಯೋವನ್ನ ನೋಡಿ ಆ ವರ್ಷ ಯಾವುದು ಅಂತ ನಾವು ಹೇಳ್ತಾ ಹೋಗ್ತೀವಿ. ಕಳೆದ ಎರಡು ವರ್ಷ ನಾವು ಕೊರೋನಾ ಮಹಾಮಾರಿಗೆ ಸಾಕಷ್ಟು ಕಷ್ಟ ನೋವುಗಳನ್ನ ಅನುಭವಿಸಿದ್ದೇವೆ. ಇಂತಹ ಪರಿಸ್ಥಿತಿಯನ್ನ ಹಿಂದೆ ಯಾರೂ ಕೂಡ ಅನುಭವಿಸಿರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸಾಕ್ಷಿ ಇಂದಿನ ಜನರೇ ಕೂಡ. ಇವರು ಮುಂದಿನ ಪೀಳಿಗೆಗೆ ಈ ಕೊರೋನಾ ಬಗ್ಗೆ ಹೇಳ್ತಾರೆ. ಕೊರೋನಾದಿಂದ ನಾವು ನಮ್ಮ ಸ್ವಂತ ಜನರನ್ನ ಕಳೆದುಕೊಳ್ಳೋದನ್ನ ಕಣ್ಣೆದುರೇ ನೋಡಿದ್ದೇವೆ. ಇಂತಹ ಭಯಂಕರ ಕಾಲದ ನಂತರ ಎಲ್ಲರ ಮನಸ್ಸಲ್ಲಿ ಯಾವಾಗ ಯಾರ ಸಾವಿನ ವಾರ್ತೆ ಕೇಳುವಂತಹ ಪರಿಸ್ಥಿತಿ ಬರುವಂತೆ ಅನ್ನುವಂತಹ ಭಯ ಜನರಲ್ಲಿ ಆರಂಭವಾಗಿದೆ. ಈ ಕೊರೋನಾ ವೈರಸ್ ಪ್ರಪಂಚದಾದ್ಯಂತ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಿ ಸಾಕಷ್ಟು ಜನ ಮರಣ ಹೊಂದಿದ್ದಾರೆ ಕೂಡ. ನಾವು ದೇಶದಲ್ಲಿ ಯಾರನ್ನಾದರೂ ಎಲ್ಲಾ ವರ್ಷದಲ್ಲಿ ನಿಮಗೆ ಕೆಟ್ಟ ವರ್ಷ ಯಾವುದು ಅಂತ ಕೇಳಿದ್ರೆ 2019 ಇವತ್ತಿನವರೆಗಿನ ಸಮಯವನ್ನ ಹೇಳ್ತಾರೆ. ಆದ್ರೆ ನಿಮಗೆ ಗೊತ್ತಿಲ್ಲದಿರುವುದು ಏನಂದ್ರೆ ಎಲ್ಲಕ್ಕಿಂತ ಕೆಟ್ಟ ಕಾಲ ಇದಕ್ಕಿಂತ ಮೊದಲೇ ನಡೆದು ಹೋಗಿದೆ. ಆ ಕಾಲವನ್ನ ಸಾಕಷ್ಟು ಜನ ನೋಡಿದರೆ ಕೂಡ ದೇಶದಲ್ಲಿ ಅತಿ ಕೆಟ್ಟ ಕಾಲ ಅಂತ ಕರೆಯುವ ಆ ವರ್ಷದ ಕಥೆ ಐರೋಪ್ಯ ದೇಶದ ಇತಿಹಾಸದಲ್ಲಿ ಸೇರಿಸಲಾಗಿದೆ. ಆ ಕಾಲವೇ ಕ್ರಿಸ್ತ ಶಕ 536. ಇದು ಎಂತಹ ಕಾಲವೆಂದ್ರೆ ಇದನ್ನ ಯಾರೂ ಕೂಡ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ನೋಡಿ. ಇಷ್ಟಕ್ಕೂ ಆ ಸಮಯದಲ್ಲಿ ಏನು ನಡೆದಿದೆ, ಯಾಕೆ ಅದನ್ನ ಕೆಟ್ಟ ಕಾಲ ಅಂತ ಕರೀತಾರೆ, ಈ ವಿಷಯಗಳನ್ನೆಲ್ಲ ನಾವು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀವಿ. ಫ್ರೆಂಡ್ಸ್, ನಾನು ಈಗ ಹೇಳ್ತಿರುವ ಕಾಲದಲ್ಲಿ ಸಾಕಷ್ಟು ವರ್ಷಗಳವರೆಗೆ ಪ್ರಕೃತಿ ತಾಂಡವ ಆಡಿದೆ. ಸರಿಸುಮಾರು 1 ದಶಕದವರೆಗೆ ಅದರ ತಾಂಡವ ಮುಂದುವರೆದಿದೆ. ಅದಕ್ಕಾಗಿನೇ ಆ ಪ್ರಾಂತ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಯಿತು. ತುಂಬಾ ಜನಕ್ಕೆ ತಿನ್ನಲು ಊಟ ಇಲ್ಲದೆ ಕೊನೆಗೆ ಒಬ್ಬೊಬ್ಬರನ್ನ ಒಬ್ಬೊಬ್ಬರು ಸಾಯಿಸಿ ತಿನ್ನುವಂತಹ ಪರಿಸ್ಥಿತಿ ಕೂಡ ಬಂತು. ಕೇಳುವುದಕ್ಕೆ ಇದು ನಿಮಗೆ ಬಹಳ ಕಷ್ಟವಾಗಿ ಭಯಂಕರವಾಗಿರಬಹುದು. ಆದರೆ ಆ ಕಾಲದಲ್ಲಿ ಇದಕ್ಕಿಂತ ಇನ್ನೂ ಭಯಂಕರವಾದ ಪರಿಸ್ಥಿತಿ ಉಂಟಾಗಿತ್ತು ನೋಡಿ. ಕ್ರಿಸ್ತಶಕ 536 ಜನರು ಸಾಮಾನ್ಯವಾಗಿ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ರು. ಆರ್ಥಿಕ ಕಾರಣದಿಂದ ಈ ಶಕವನ್ನ ಗೋಲ್ಡನ್ ಪೀರಿಯಡ್ ಅಂತ ಕೂಡ ಕರೀತಿದ್ರು. ಆದ್ರೆ ಅಲ್ಲಿ ನಡೆದ ಒಂದು ಭೀಭತ್ಸ ಘಟನೆ ಅವರ ಜೀವನವನ್ನೇ ಬದಲಾಯಿಸಿತು. ಒಂದು ದಿನ ಬೆಳಗ್ಗೆ 7:00 ಹಗಲು ಕೂಡ ರಾತ್ರಿಯಾಗಿ ಕತ್ತಲೆಯಿಂದ ಕೂಡಿತ್ತು. ಸೂರ್ಯಕಿರಣಗಳು ಹತ್ತಿರದಲ್ಲಿ ಎಲ್ಲೂ ಕಾಣ್ತಿರ್ಲಿಲ್ಲ ನೋಡಿ. ಇದನ್ನ ನೋಡಿದ ಜನರೆಲ್ಲ ಬಹುಶಃ ನಾವು ಬೇಗನೆ ನಿದ್ದೆಯಿಂದ ಎದ್ದಿರಬಹುದು ಅಂತ ಅನ್ಕೊಂಡ್ರು. ಆದ್ರೆ ಕೆಲವು ಗಂಟೆಗಳ ನಂತರ ಕೂಡ ಕತ್ತಲಾಗೇ ಇತ್ತು. ಇದರಿಂದ ಎಲ್ಲರ ಎದೆಯಲ್ಲಿ ಭಯ ಉಂಟಾಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯನ ಕಿರಣಗಳು ಕಾಣುವ ಕಡೆ ಕತ್ತಲು ಆವರಿಸಿದೆ. ಇದರ ಬಗ್ಗೆ ಸಾಕಷ್ಟು ಸಂಶೋಧಕರು ವಾತಾವರಣ ಕಾರಣದಿಂದ ಹೀಗೆ ಆಗಿರಬಹುದು ಅಂತ ಕೂಡ ಹೇಳ್ತಾರೆ. ಆದರೆ ಕೆಲವು ದಿನಗಳವರೆಗೂ ಈ ವಾತಾವರಣ ಹಾಗೇನೇ ಇರುತ್ತೆ. ಯುರೋಪ್ನಿಂದ ಮೊದಲಾದ ಐರೋಪ್ಯ ದೇಶದ ಕೆಲವು ಪ್ರಾಂತ್ಯಗಳಲ್ಲಿ ಕಪ್ಪು ಮೋಡಗಳು ಕವಿದಿತ್ತು. ಇದರ ಜೊತೆಗೆ ಜನರ ತಾಳ್ಮೆ ಕೂಡ ಕಡಿಮೆಯಾಗ್ತಾ ಹೋಯಿತು. ಇದಕ್ಕೆ ಕಾರಣ ಹೇಳುವಂತೆ ಒತ್ತಾಯ ಮಾಡ್ತಾರೆ. ಎಲ್ಲರ ಮನಸ್ಸಲ್ಲಿ ಏನೋ ಕೆಟ್ಟ ಭಾವನೆ ಕೂಡ ಮೂಡ್ತಿತ್ತು. ತುಂಬಾ ದೂರದಿಂದ ಸೂರ್ಯ ಕಾಣಿಸಿದರೂ ಸೂರ್ಯನ ಕಿರಣಗಳು ಮಾತ್ರ ಕಾಣ್ತಿರ್ಲಿಲ್ಲ. ಆ ಕಾಲದಲ್ಲಿ ಕರೆಂಟ್ ಕೂಡ ಸರಿಯಾಗಿ ಇಲ್ಲದ ಕಾರಣ ಲ್ಯಾಂಪ್ಗಳು ಹಾಗೆ ಚೆಕ್ಕೆಗಳನ್ನ ಸುಡೋದ್ರ ಮೂಲಕ ಬೆಳಕಲ್ಲಿ ಜೀವನ ನಡೆಸ್ತಿದ್ರು. ಆದ್ರೆ ಈ ಜೀವನವನ್ನ ಕೆಲವು ದಿನಗಳು ಮಾತ್ರ ಸಾಗಿಸಬಹುದಿತ್ತು. ಯಾಕಂದ್ರೆ ಅವರ ಬಳಿ ಇದ್ದ ಸಾಮಗ್ರಿಗಳು ಕೂಡ ಅಷ್ಟೇ. ವರ್ಷಕ್ಕೆ ಆಗುವಷ್ಟು ಆಹಾರ ಪದಾರ್ಥಗಳು ವಸ್ತುಗಳು ಜನರ ಬಳಿ ಇತ್ತು ನೋಡಿ. ಸೂರ್ಯನ ಕಿರಣಗಳು ಬಾರದ ಕಾರಣ ವಾತಾವರಣ ತುಂಬಾ ತಣ್ಣನೆ ಆಗ್ತಿತ್ತು. ಹಾಗೆ ಫೋಟೋಸಿಂಥಸಿಸ್ ಪ್ರಕ್ರಿಯೆ ನಡೆಯದ ಕಾರಣ ಗಿಡಮರಗಳು ಕೂಡ ತನ್ನ ಬೆಳವಣಿಗೆಯನ್ನ ನಿಲ್ಲಿಸುತ್ತೆ. ಮನುಷ್ಯರು ಬದುಕುವುದಕ್ಕೂ ಕೂಡ ಸರಿಯಾದ ಉಷ್ಣಾಂಶ ವಾತಾವರಣ ಇಲ್ಲ. ಆ ಸಮಯದಲ್ಲಿ ವಾತಾವರಣ 2.5 ಸೆಲ್ಸಿಯಸ್ ಇತ್ತು. ಅಂದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಅಲ್ವಾ? ಇದರ ಫಲಿತಾಂಶವಾಗಿ ಯುರೋಪ್ನಲ್ಲಿನ ಜನರೆಲ್ಲರೂ ಚಳಿಗೆ ಗಡ್ಡೆ ಕಟ್ತಿದ್ರು. ಬೆಳೆಗಳು ಕೂಡ ಸರಿಯಾಗಿ ಬೆಳೆಯದ ಕಾರಣವಾಗಿ ತಿನ್ನೋದಕ್ಕೆ ಆಹಾರ ಕೂಡ ಇರ್ತಿರ್ಲಿಲ್ಲ. ಹೀಗಾಗಿ ನಿಧಾನವಾಗಿ ಜನರು ತಮ್ಮ ಶಕ್ತಿಯನ್ನ ಕಳೆದುಕೊಳ್ತಾರೆ. ನಂತರ ಅವರ ಹಸಿವನ್ನ ನೀಗಿಸೋದಕ್ಕೆ ಒಬ್ಬರನ್ನ ಒಬ್ರು ಸಾಯಿಸಿ ತಿನ್ನುವಂತೆ ಮುಂದಾಗ್ತಾರೆ. ಆ ಸಮಯದಲ್ಲಿ ಎಲ್ಲರ ಭಯವನ್ನ ಹೋಗಲಾಡಿಸೋದಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಏನಂದ್ರೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳೋದು. ಜನರ ಪಾಪಗಳು ಹೆಚ್ಚಾಗಿರೋದ್ರಿಂದ ಈ ಭೂಮಿ ನಾಶವಾಗುತ್ತೆ ಅಂತ ಕೆಲವರು ಅಂದುಕೊಳ್ತಿದ್ರು. 3 ವರ್ಷಗಳ ನಂತರ ಅವರ ಬಳಿ ಇದ್ದ ಅಲ್ಪ ಸ್ವಲ್ಪ ಎಲ್ಲಾ ವಸ್ತುಗಳು ಕೂಡ ಖಾಲಿಯಾಗ್ತವೆ. ನದಿಗಳಲ್ಲಿ ಉಷ್ಣಾಂಶ ಇಲ್ಲದ ಕಾರಣ ಗಡ್ಡೆ ಕಟ್ತಿದ್ವು. ಇದರಿಂದ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗ್ತಿತ್ತು.
ಆರು ತಿಂಗಳ ನಂತರ ಅವರ ಮೆಂಟಲ್ ಕಂಡೀಷನ್ ಕೂಡ ನಿಧಾನವಾಗಿ ಬದಲಾಗುತ್ತೆ. ಯಾಕಂದ್ರೆ ಮನುಷ್ಯರಿಗೆ ಬೇಕಾದ ಆಹಾರ, ಬಟ್ಟೆ, ವಾತಾವರಣ ಇಲ್ಲದೆ ಅವರ ಮೆದುಳಿನ ಮೇಲೆ ಅಂಧಕಾರದ ಪ್ರಭಾವ ಬೀರುತ್ತೆ. ಈ ವಿಷಯ ನಮ್ಮ ವಿಜ್ಞಾನಿಗಳು ಕೂಡ ಹೇಳುತ್ತೆ. ಈ ಕಾರಣದಿಂದನೇ ಜೈಲಿನಲ್ಲಿರುವಂತಹ ಅಪರಾಧಿಗಳನ್ನ ಕತ್ತಲಲ್ಲಿ ಇಡ್ತಾರೆ ನೋಡಿ. 8 ತಿಂಗಳ ನಂತರ ಜನರು ಕಾಡಲ್ಲಿನ ಪ್ರಾಣಿಗಳನ್ನ ಕೊಂದು ತಿಂತಾರೆ, ನಂತರ ಅವರ ಜೊತೆಗಿನ ಮನುಷ್ಯರನ್ನ ಸಾಯಿಸ್ತಾರೆ. ಇದರಿಂದ ಅವರ ಹೊಟ್ಟೆ ಸ್ವಲ್ಪ ಆದರೂ ತುಂಬುತ್ತೆ ಅನ್ನುವಂತಹ ಭಾವನೆ ಅವರಲ್ಲಿತ್ತು. ಹೀಗೆ ದಿನಗಳು ಕಾಲ ಕಳಿತನೇ ಇತ್ತು. ಸರಿಸುಮಾರು 18 ತಿಂಗಳ ನಂತರ ಸೂರ್ಯನ ಕಿರಣಗಳನ್ನ ಜನರು ನೋಡ್ತಾರೆ. ಇದರಿಂದ ಅವರಲ್ಲಿ ಮತ್ತೆ ಆಶಯಗಳು ಹುಟ್ಟುತ್ತೆ. 2 ಅಥವಾ 3 ದಿನಗಳಲ್ಲಿ ಪರಿಸ್ಥಿತಿಗಳು ಸರಿಯಾಗಿ ಜನರು ಮತ್ತೆ ಅವರ ಸಾಮಾಜಿಕ ಜೀವನಕ್ಕೆ ಬದಲಾಗುತ್ತೆ ಅಂತ ಅಂದ್ಕೋತಾರೆ. ಆದರೆ ಆ ದಟ್ಟವಾದ ಕಪ್ಪು ಮೋಡಗಳು ಹೋಗೋದಕ್ಕೆ ಸರಿಯಾಗಿ 2 ವರ್ಷ ಹಿಡಿಯಿತು. ಈ 2 ವರ್ಷದಲ್ಲಿ ಸೂರ್ಯನ ಕಿರಣಗಳು ಜನರಿಗೆ ಕಂಡರೂ ಭೂಮಿಗೆ ತಾಗಲೇ ಇಲ್ಲ. ದಟ್ಟವಾದ ಮಂಜು ಕರಗಿ ಹೊಲ ಗದ್ದೆ ಭೂಮಿ ಮೇಲಿನ ಮಂಜು ಕರಗೋದಕ್ಕೆ 10 ವರ್ಷ ಹಿಡಿತು. ಈಗಿರುವಂತಹ ಸಂಸ್ಕೃತಿನೇ ಬೇರೆ. 10 ವರ್ಷದಲ್ಲಿ ಎಂತೆಂಥ ಬದಲಾವಣೆಗಳನ್ನ ಕಾಣಬಹುದು ಅನ್ನೋದಕ್ಕೆ ಈ ಒಂದು ಉದಾಹರಣೆಯಿಂದ ನಿಮಗೆ ಅರ್ಥವಾಗಿರುತ್ತೆ ಅಲ್ವಾ? ಸರಿಯಾದ ಸಾಹಿತ್ಯ, ಸಾಮಾಜಿಕ ಮಾಧ್ಯಮಗಳು ಇಲ್ಲದ ಕಾರಣ ಎಷ್ಟೋ ಜನ ಸತ್ತಿದ್ದಾರೆಂಬ ವಾರ್ತೆ ಯಾರಿಗೂ ತಿಳಿದಿಲ್ಲ. ಆಗಿನ ಕಾಲದ ಸಾವನ್ನ ಕೊರೋನಾ ಮೂಲಕ ಸತ್ತವರ ಸಂಖ್ಯೆಗೆ ಹೋಲಿಸಿದ್ರೆ ಕೊರೋನಾದಿಂದ ಸತ್ತವರ ಸಂಖ್ಯೆನೇ ಕಡಿಮೆ ಅಂತ ಹೇಳಬಹುದು. ಯಾಕಂದ್ರೆ ಸಂಶೋಧಕರ ಅಂದಾಜಿನ ಪ್ರಕಾರ ಆಗಿನ ಕಾಲದಲ್ಲಿ 12-18 ಕೋಟಿ ಜನ ಸತ್ತಿದ್ದರಂತೆ. ಇಂತಹ ದೊಡ್ಡ ಸಮಸ್ಯೆಗೆ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ನೋಡಿ. ಆದ್ರೆ ಗ್ಲೋಬಲ್ ಥರ್ಮಲ್ ರೇಡಿಂಗ್ ನ ಚೆಕ್ ಮಾಡಿದಾಗ 536ನೇ ವರ್ಷದಲ್ಲಿ ಐಲ್ಯಾಂಡ್ನಲ್ಲಿ ಒಂದು ದೊಡ್ಡ ಪರ್ವತದಲ್ಲಿ ಅಗ್ನಿ ಸಂಭವಿಸಿದ್ದರಿಂದ ಕಪ್ಪಗಿನ ಹೊಗೆ ಹರಡಿದೆ ಅಂತ ಅಂದಾಜಿಸಿದ್ದಾರೆ. ಇದರ ಪ್ರಭಾವದ ಬಗ್ಗೆ ಹತ್ತಿರದ ಪ್ರಾಂತ್ಯಗಳಲ್ಲಿ ಪರೀಕ್ಷೆ ಮಾಡಿದಾಗ ಅವು ಇದರ ಹತ್ತಿರದಲ್ಲಿ ಇದ್ದವು. ಇದರ ಕಾರಣದಿಂದ ಆ ಅಗ್ನಿ ಪರ್ವತದ ಸಮಯವನ್ನ ಕತ್ತಲೆಯ ಕಾಲವಾಗಿ ಹೇಳ್ತಾರೆ. ಫ್ರೆಂಡ್ಸ್, ನಮ್ಮ ಈ ಒಂದು ಕಂಪ್ಯಾರಿಸನ್ ಮೂಲಕ ಕೊರೋನಾ ಸಿಂಪಲ್ ಕಾಯಿಲೆ ಅಂತ ಹೇಳೋದಲ್ಲ, ಕೇವಲ ಇತಿಹಾಸದಲ್ಲಿನ ಕತ್ತಲೆಯ ದಿನಗಳನ್ನ ವಿವರಿಸೋದೇ ನಮ್ಮ ಒಂದು ಉದ್ದೇಶ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ.